ಜೀವನದ ಬದುಕಿನಲ್ಲಿ ರಕ್ತದೊತ್ತಡ ವ್ಯತ್ಯಯವಾಗಿ ಉಂಟಾಗುವ ದೊಡ್ಡ ರೋಗ ಪಾರ್ಶ್ವವಾಯು ಯುವಕರು ವೃದ್ಧರೆನ್ನದೆ ಎಲ್ಲರನ್ನ ಕಾಡುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಹೃದಯಾಘಾತದ ನಂತರ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರನ್ನ ಕೊಲ್ಲುವ ಮಾರಣಾಂತಿಕ ರೋಗವಾಗಿ ಎರಡನೇ ಸ್ಥಾನದಲ್ಲಿದೆ ಪಾರ್ಶ್ವವಾಯು. ಸುಮಾರು 1.8 ಕೋಟಿ ಮಂದಿ ಪ್ರಪಂಚದಾದ್ಯಂತ ಈ ರೋಗಕ್ಕೆ ಪ್ರತಿ ವರ್ಷ ತುತ್ತಾಗುತ್ತಿದ್ದು 55 ಲಕ್ಷ ಜನರು ಈ ರೋಗದಿಂದ ಪ್ರತಿ ವರ್ಷ ಸಾವನ್ನಪ್ಪುತ್ತಿದ್ದಾರೆ. ಭಾರತದಲ್ಲಿಯೂ ಪಾರ್ಶ್ವವಾಯುವಿನ ಹಾವಳಿ ಗಂಭೀರವಾಗಿಯೇ ಇದೆ. ಸ್ಟ್ರೋಕ್ ಆದ ತಕ್ಷಣ ಮನುಷ್ಯ ಭಯ ಬೀಳದೆ ಹತ್ತಿರದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಲ್ಲಿ ಎಲ್ಲಾ ಸಮಸ್ಯೆಗಳಿಂದ ಗುಣಮುಖರಾಗುವ ಸಾಧ್ಯತೆ ಹೆಚ್ಚು. ಆದರೆ ಸಾಕಷ್ಟು ಜನರಿಗೆ ಸರಿಯಾದ ಸಮಯ ಹಾಗೂ ಸ್ಥಳದಲ್ಲಿ ಸರಿಯಾದ ಚಿಕಿತ್ಸೆ ದೊರೆಯದೆ ಎಂದಿಗೂ ಮಲಗಿದ್ದಲ್ಲೇ ಇದ್ದರೆ ಕೆಲವರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇಂತಹ ಭೀಕರ ಸಮಸ್ಯೆ ಇರುವವರು 99% ಗುಣಮುಖರನ್ನಾಗಿಸಿರುವವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಳ್ಳಂಬಾರ ಗ್ರಾಮದ ಹನುಮಂತ ಬೊಮ್ಮಗೌಡ. 200 ವರ್ಷಗಳಿಂದ ತಲೆ ತಲಾಂತರದಿಂದ ಪಾಲಿಸಿಕೊಂಡು ಬಂದಿರುವ ತನ್ನ ಆಯುರ್ವೇದ ಚಿಕಿತ್ಸೆಯಿಂದಲೇ ಖಾಸಗಿ ಆಸ್ಪತ್ರೆಗಳು ಕೈಬಿಟ್ಟಿರುವ ಪ್ರಕರಣವನ್ನ ಕೂಡ ಗುಣಮುಖರನ್ನಾಗಿಸಿದ್ದಾರೆ. ದಿವಂಗತ ಬೊಮ್ಮ ಗೋವಿಂದ ಗೌಡರಿಂದ ಪ್ರಾರಂಭಗೊಂಡ ಈ ನಾಟಿ ವೈದ್ಯ ಪದ್ಧತಿ ಬಳಿಕ ಅವರ ಪುತ್ರ ದಿವಂಗತ ಶಿವು ಬೊಮ್ಮಗೌಡ ಮುಂದುವರಿಸಿದ್ರು. ದಿವಂಗತ ಶಿವು ಬೊಮ್ಮಗೌಡರ ಬಳಿಕ ಅವರ ಪುತ್ರ ದಿವಂಗತ ಬೊಮ್ಮ ಶಿವುಗೌಡ, ನಂತರ ಇವರ ಪುತ್ರ ಹನುಮಂತ ಬೊಮ್ಮಗೌಡ. ಪ್ರಸ್ತುತ ಈ ಚಿಕಿತ್ಸಾ ಪದ್ಧತಿಯನ್ನ ದಿವಂಗತ ಶಿವು ಬೊಮ್ಮಗೌಡರ ಶಾಂತಿ ಸ್ಮಾರಕ ಚಿಕಿತ್ಸಾಲಯದಲ್ಲಿ ಮುಂದುವರಿಸಿಕೊಂಡು ಸಾಕ್ತಾ ಇದ್ದಾರೆ. ಇವರು ನೀಡುವ ನಾಟಿ ಚಿಕಿತ್ಸೆಯಿಂದಲೇ ದೇಶ ವಿದೇಶಗಳ ಸಾವಿರಾರು ಜನರು ಗುಣಮುಖರಾಗಿದ್ದು, ಸ್ಟ್ರೆಚರ್ನಲ್ಲಿ ಬಂದ ರೋಗಿಗಳು ಹಿಂತಿರುಗುವಾಗ ಕುಟುಂಬದ ಜೊತೆ ನಡೆದಾಡುತ್ತಾ ನಗು ನಗುತ್ತಲೇ ತೆರಳಿದ್ದಾರೆ. ನಮ್ಮದು ಒಂದು ಸುಮಾರು 200 ವರ್ಷದ ಇತಿಹಾಸ ಇದೆ. ನಮ್ಮ ಪಾರ್ಶ್ವಿಗೆ ಮತ್ತು ಸಂಧಿವಾತಕ್ಕೆ ಔಷಧ ಕೊಡ್ಕೊಂತ ಬಂದಿದ್ದೇವೆ. ನಮ್ಮಲ್ಲಿ ವಸತಿ ವ್ಯವಸ್ಥೆ ಸುಮಾರು 100 ವರ್ಷಗಳ ಕಾಲದಿಂದ ಕೂಡ ವಸತಿ ವ್ಯವಸ್ಥೆ ಇದೆ. ಸುಮಾರು 1927 ನಮ್ಮ ತಾತವರು ಶಿವಗೌಡರು ಮಹಾತ್ಮ ಗಾಂಧಿಯವರಿಗೂ ಕೂಡ ಉಪಚಾರ ಮಾಡಿದ್ದಿದೆ. ಹಾಗೆಯೇ ಬಲರಾಮ್ ಜಾಖಡ್, ಅಮಿತಾಬ್ ಬಚ್ಚನ್, ಇತ್ತೀಚೆಗೆ ನಾನು ಕೂಡ ಶಿವರಾಮ್ ಇದು ರಾಘವೇಂದ್ರ ರಾಜ್ಕುಮಾರ್ ಕೂಡ ಉಪಚಾರ ಮಾಡಿದ್ವಿ. ಹಾಗೆ ರಾಜ್ಯಕ್ಕೆ ಹಲವಾರು ಗಣ್ಯಗಳಿಗೆ ಮತ್ತು ತುಂಬ ಜನರಿಗೆ ಬಡವರು ಕೂಡ ತುಂಬ ರೀತಿಯಲ್ಲಿ ಔಷಧ ಉಪಚಾರ ಮಾಡಿ ಆರಂಭ ಮಾಡ್ತಾಯಿದ್ದೇವೆ. ಇದರಲ್ಲಿ ವಿದೇಶದಿಂದ ಕೂಡ ತುಂಬ ಜನ ಬರ್ತಾಯಿದ್ದಾರೆ ಹಾಗೂ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಬರ್ತಾಯಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ತುಂಬ ಬಂದು ಅಲ್ಲಿ ವಸತಿ ಕೂಡ ಇದ್ದು ಆರಾಮ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇದು ಸಂಪೂರ್ಣ ಸಸ್ಯ ಮೂಲದ ಔಷಧಿ ಇದ್ದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ನಾವು ಅತ್ಯಂತ ಕಡಿಮೆ ದರದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಇಲ್ಲಿ ವಸತಿ ಕೂಡ ಇದೆ ಮತ್ತು ವ್ಯಾಯಾಮ ಮಾಡೋದಕ್ಕೂ ಕೂಡ ನಾವು ಕೆಲವು ವರ್ಷಗಳಿಂದ ಈ ಪಾರ್ಶ್ವಾಯುಗೆ ಯಾವುದೇ ರೀತಿಯಲ್ಲಿ ನರಗಳ ಒಂದು ನ್ಯೂನತೆಗೆ ತಕ್ಕಂತೆ ಎಕ್ಸಸೈಜ್ ನಾಟಿ ಪದ್ಧತಿಯಲ್ಲಿ ನಾವು ಎಕ್ಸಸೈಜ್ ಸಲಕರಣೆಗಳನ್ನು ಮಾಡಿ ಉಪಚಾರ ಮಾಡೋದರಲ್ಲಿ ತುಂಬ ಯಶಸ್ವಿಯಾಗಿದ್ದೇವೆ. ಅದು ತುಂಬ ಕಡಿಮೆ ರೇಟಲ್ಲಿ ಮತ್ತು ತುಂಬ ಬಡವರು ಕೂಡ ಬಂದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ನಾವು ಸಹಕಾರ ಮಾಡ್ತಾಯಿದ್ದೇವೆ. ಇದು ತುಂಬಾ ಅನುಕೂಲ ಆಗ್ತಾಯಿದೆ ಪಾರ್ಶ್ವಾಯುಗೆ. ಇಲ್ಲಿ ಸಾಮಾನ್ಯ ಏನೂ ಅವರನ್ನು ಹಾಸಿಗೆ ಹಿಡಿದವರನ್ನು ಸಾಮಾನ್ಯ ಅವರು ಕೆಲಸ ಮಾಡೋ ಸ್ಥಿತಿಗೆ ನಾವು ಯಾವುದೇ ರೀತಿಯಲ್ಲಿ ತರಬಹುದು. ಎಷ್ಟೇ ಏಜ್ ಆಗಲಿ ಮತ್ತು ಎಷ್ಟೇ ಡ್ಯಾಮೇಜ್ ಇರಲಿ ಮತ್ತು ಎಷ್ಟೇ ವರ್ಷ ಆದ ನಂತರ ಬಂದರೂ ಕೂಡ ನಾವು ಅವರನ್ನು ಅವರ ಕೆಲಸ ಮಾಡುವಂಥ ರೀತಿಗೆ ನಾವು ತಂದೆ ತರ್ತೇವೆ. ಇನ್ನು ವೈದ್ಯ ದಿವಂಗತ ಶಿವು ಬೊಮ್ಮಗೌಡ ಅವರ ಶಾಂತಿ ಸ್ಮಾರಕ ಚಿಕಿತ್ಸಾಲಯದಲ್ಲಿ ಕಾಡಿನಲ್ಲಿ ದೊರಕುವ ಔಷಧೀಯ ಗುಣವುಳ್ಳ ಗಿಡಮೂಲಿಕೆಗಳನ್ನ ತಂದು ಅದರಿಂದ ತಯಾರಿಸಿದ ಮಾತ್ರೆ ಎಣ್ಣೆ ಪೇಸ್ಟ್ ಅನ್ನ ರೋಗಿಗಳಿಗೆ ಉಪಯೋಗಿಸಿ ಸತತ ವ್ಯಾಯಾಮ ಯೋಗಾಸನ ಮಾಡಿಸುವ ಮೂಲಕ ಪಾರ್ಶ್ವವಾಯು ಪೀಡಿತ ರೋಗಿಗಳನ್ನ ಗುಣಮುಖರಾಗುವಂತೆ ಮಾಡುತ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಎಡಭಾಗದ ಪಾರ್ಶ್ವವಾಯು ಮತ್ತು ವಾತದ ತೊಂದರೆಯಾಗಿತ್ತು. ಈ ವೇಳೆ ಡಾಕ್ಟರ್ ಹರಡೀಕರ್ ಅವರ ಸಲಹೆಯಂತೆ 1927 ಮೇ 15 ಹನುಮಂತಗೌಡರ ಅಜ್ಜ ನಾಟಿ ವೈದ್ಯರಾದ ಶಿವು ಬೊಮ್ಮಗೌಡ ಅವರು ಬೆಂಗಳೂರಿನ ನಂದಿಬೆಟ್ಟದ ವಿಶ್ರಾಂತಿಧಾಮಕ್ಕೆ ತೆರಳಿ 21 ದಿನಗಳವರೆಗೆ ಗಾಂಧೀಜಿಯವರಿಗೆ ಚಿಕಿತ್ಸೆ ನೀಡಿ ಅವರನ್ನ ಗುಣಮುಖರನ್ನಾಗಿಸಿದ್ದಾರೆ. ಇನ್ನು ಈ ವೈದ್ಯ ಕುಟುಂಬದಿಂದ ನಟ ಅಮಿತಾಬ್ ಬಚ್ಚನ್, ನಟ ರಾಘವೇಂದ್ರ ರಾಜ್ಕುಮಾರ್, ಮಾಜಿ ಪ್ರಧಾನಿ ದೇವೇಗೌಡರು, ಬೌದ್ಧರ ಧರ್ಮಗುರು ದಲೈಲಾಮಾ, ರಿಲಯನ್ಸ್ನ ಧೀರೂಭಾಯಿ ಅಂಬಾನಿ, ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್, ಪತ್ರಕರ್ತ ರವಿ ಬೆಳಗೇರೆ, ಮಾಜಿ ಸ್ಪೀಕರ್ ಬಲರಾಮ ಜಾಖಡ್,
ಕೇಂದ್ರ ಸಚಿವ ಶರದ್ ಪವಾರ್ ಸೇರಿದಂತೆ ಹಲವು ಗಣ್ಯರು ರಾಜಕೀಯ ಮುಖಂಡರಿಗೆ ಗಂಟು ನೋವು, ಪಾರ್ಶ್ವವಾಯು ಹಾಗೂ ಇತರ ಸಮಸ್ಯೆಗಳಿಗೆ ನಾಟಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅತಿ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ಹಾಗೂ ಸೌಲಭ್ಯಗಳನ್ನು ನೀಡುವ ಮೂಲಕ ಪರಂಪರಾನುಗತವಾಗಿ ಬಂದ ನಾಟಿ ಚಿಕಿತ್ಸೆಯನ್ನ ಹನುಮಂತ ಬೊಮ್ಮಗೌಡರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇವರ ಸಾಮಾಜಿಕ ಸೇವೆಯನ್ನ ಮೆಚ್ಚಿ ಸರ್ಕಾರ 2022ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆದುಕೊಂಡ ರೋಗಿಗಳು ಹಾಗೂ ಅವರ ಕುಟುಂಬ ಸಾಕಷ್ಟು ಸಂತೋಷಗೊಂಡಿದ್ದು ಸಮಸ್ಯೆಗೆ ಎಲ್ಲೂ ಕಾಣದ ಪರಿಹಾರವನ್ನ ಇಲ್ಲಿ ಕಾಣ್ತಾ ಇದ್ದಾರೆ. ಚಿಕ್ಕಮಗಳೂರಿಂದ ಬಂದಿದ್ದೀವಿ ಸರ್. ನಮ್ಮ ಗಂಡಂಗಾಗಿ 20 ದಿನ ಆಯಿತು ಸರ್. ಅಲ್ಲಿಂದ ಒಂದು ವಾರ ಅಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವು. ಅಲ್ಲಿ ಬಿ ಪಿ ಜಾಸ್ತಿ ಇದೆ, ಕಮ್ಮಿ ಆಗುತ್ತೆ, ಸಂಜೆ ಚೆಕ್ ಮಾಡಿದರೆ ಕಮ್ಮಿ ಇರುತ್ತೆ, ಬೆಳಗ್ಗೆ ಚೆಕ್ ಮಾಡಿದರೆ ಜಾಸ್ತಿ ಇರುತ್ತೆ ಅಂತೇಳಿ ಅವ್ರು ಇನ್ನೊಂದು ತಿಂಗಳು ಬಿಟ್ಕೊಂಬರ್ರಿ ಅಂತ ಹೇಳಿದರು. ಕಂಟ್ರೋಲ್ ಸಿಗಲಿಲ್ಲ ಅಂತೇಳಿ ಅಲ್ಲಿಂದ ಇನ್ನೊಬ್ಬರು ಅಡ್ರೆಸ್ ಕೊಟ್ಟರು. ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ವಿ ಸರ್. ಇಲ್ಲಿ ಅವರು 4 ಜನ, ಇಬ್ಬರು ಎತ್ಕೋಬೇಕಾಗಿತ್ತು, ಇಬ್ಬರು ಇಳಿಸ್ಬೇಕಾಗಿತ್ತು, ಆ ರೀತಿಲಿ ಇದ್ದರು ಸರ್. ಇಲ್ಲಿಗೆ ಬಂದಮೇಲೆ ಅವರೇ ಕುತ್ಕೊಂಡು ಊಟ ಮಾಡ್ತಾರೆ, ಒಂದು ಸ್ವಲ್ಪ ಓಡಾಡ್ತಾರೆ, ಬಾತ್ರೂಮ್ಗೂ ಹೋಗ್ತಾರೆ ಒಬ್ಬರೇನು, ಎಲ್ಲ ಮಾಡ್ತಾರೆ ಸರ್. ಇಲ್ಲಿ ಬಂದಮೇಲೆ ಚೆನ್ನಾಗಾಗಿತ್ತು ಸರ್. ಸರ್, ಇದು ಜನವರಿ 26 ಆಯಿತು. ನನಗೆ ಬೆಳಗ್ಗೆ ಸುಸ್ತಾಗಿ ಹುಷಾರಾಗಿರಲಿಲ್ಲ, ಸೊ ಹಾಗೆ ಬಂದ ಇದು ನಮ್ಮ ಮನೆಯವರ ಕಡೆಗೆ ಫಸ್ಟ್ ಹೋಗಿದ್ವಿ. ಇದಕ್ಕೆ ನಿಮ್ಮ ನಿಮಾನ್ಸ್ಗೆ ಫಸ್ಟ್ ಹೋಗಿ ನಿಮಾನ್ಸ್ಗೆ ಹೋಗಿದ್ವಿ ಮತ್ತು ನಿಮಾನ್ಸಿಂದ ಮತ್ತೆ ಇದು ಹೋಗಿದ್ದು ಮೊದಲು ಬರೋದಕ್ಕೆ. ಸೊ ಅಲ್ಲಿ ಯಾರು ನೋಡ್ಕೊಳಿಲ್ಲ, ಮತ್ತು ನಮ್ಮ ಕೊನೆ ತಮ್ಮ ಅವ್ರ ಮಗನಿಗೆ ಇಲ್ಲ ಆಗಿರ್ಬೋದು, 20 ವರ್ಷ ಹಿಂದೆ ಆಗಿತ್ತಂತ ಅವ್ರಿಗೆ. ಅವ್ರು ಇಲ್ಲೇ ಬಂದು ತಿರುಪತಿ ತೊಗೊಂಡೋಗಿದ್ರು, ಅವ್ರು ಚೆನ್ನಾಗಾಗಿತ್ತಂತೆ. ಸೊ ಅವ್ರಿಗೆ ನಾವು ಇಲ್ಲಿ ಬಂದಿದ್ದು ಫೆಬ್ರವರಿ 2nd ಬಂದಿದ್ದು ಇಲ್ಲಿ ನಮ್ಮ ಲೆಫ್ಟ್ ಕಾಲು ಮತ್ತು ಲೆಫ್ಟ್ ಕೈ ಮತ್ತು ಸ್ವಲ್ಪ ಬಾಯಿ ಸ್ವಲ್ಪ ತೊಟ್ಟಲಾಗಿದೆ ಅಷ್ಟೇ. ಈಗ ಸುಮಾರಾಗಿದೆ, 90% ಓಕೆ, 99% ಓಕೆ ಆಗಿದೆ. ಇಲ್ಲ ಇಲ್ಲ, ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಡಾಕ್ಟರು ಮತ್ತು ಓಮ್ನರ್ಸ್ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬೇಸಿಕಲಿ ನಮಗೆ ಸೊಪ್ಪು ಹಚ್ಕೋಬೇಕು, ನಾವು ಇದನ್ನು ಕೊಟ್ಟ ಕಷಾಯ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ವ್ಯಾಯಾಮ ದಿವಸ ಮಾಡಬೇಕು, ಮಾಡಿದ್ರೆ ಒಂದು ತಿಂಗಳು ಎಲ್ಲ ಪ್ಯೂರ್ ಇದಾಗುತ್ತೆ, ಕ್ಯೂರ್ ಆಗುತ್ತೆ. ಸೊ ನಾನು ಬಂದು 15 ಡೇಸ್ಗೆ ನನ್ನ ಕಾಲು ರೆಡಿ ಆಯಿತು. ಒಟ್ಟಿನಲ್ಲಿ ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿ ಬೇರೆ ದಾರಿ ಕಾಣದೆ ನರಳಾಡುತ್ತಿರುವವರು ಕಡಿಮೆ ವೆಚ್ಚದಲ್ಲಿ ಇಲ್ಲಿ ಚಿಕಿತ್ಸೆ ಪಡೆದುಕೊಂಡು ಸಮಸ್ಯೆಗೆ ಮುಕ್ತಿ ಪಡೆಯಬಹುದಲ್ಲದೆ ಮತ್ತೆ ನವಜೀವನ ಪ್ರಾರಂಭಿಸಬಹುದು. ಭರತ್ರಾಜ್ ಕಲ್ಲಡ್ಕ ಜೊತೆ ಕ್ಯಾಮ್ರಾಮ್ಯಾನ್ ಗಿರೀಶ್ ನಾಯಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.